ನಮ್ಮ ಹಿಂದೂ ಧರ್ಮದಲ್ಲಿ ನಾಗದೇವತೆಗಳಿಗೆ ವಿಶೇಷ ಸ್ಥಾನವಿದೆ. ನಮ್ಮ ಧರ್ಮ ಗ್ರಂಥಗಳಲ್ಲಿ ವಾಸುಕಿ, ಶೇಷ, ಪದ್ಮ, ಕಾರ್ಕೋಟಕ, ತಕ್ಷಕ, ಕಾಲಿಯ, ಇನ್ನು ಅನೇಕ ನಾಗಗಳ ವರ್ಣನೆ ಇದೆ. ಈ ಎಲ್ಲ ನಾಗಗಳ ಜನ್ಮ ರಹಸ್ಯ ಕುರಿತು ನಮ್ಮ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಗರುಡ ಮತ್ತು ಸರ್ಪಗಳು ಬದ್ಧ ವೈರಿಗಳು ಎಂಬುದು ತಿಳಿದಿದೆ. ಆದರೆ ಈ ಸರ್ಪಗಳು ಮತ್ತು ಗರುಡ ಅಣ್ಣ ತಮ್ಮಂದಿರು ಎಂಬ ಅಚ್ಚರಿಯ ಸಂಗತಿ ನಮ್ಮ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಹಾಗಾದರೆ ನಾಗಗಳ ಜನ್ಮ ಹೇಗಾಯಿತು, ನಾಗಗಳು ಮತ್ತು ಗರುಡನ ನಿಜ ಸಂಬಂಧವೇನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅದಕ್ಕೂ ಮೊದಲು ಈ ನಮ್ಮ ಸನಾತನ ಭಾರತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸತ್ಯಯುಗದಲ್ಲಿ ಬ್ರಹ್ಮ ಋಷಿ ಕಶ್ಯಪ್ಪರಿಗೆ ಇಬ್ಬರು ಪತ್ನಿಯರು. ಅವರ ಹೆಸರು ಕದ್ರು ಮತ್ತು ವಿನತ. ಇವರಿಬ್ಬರು ಬ್ರಹ್ಮನ ಮಗನಾದ ದಕ್ಷ ಪ್ರಜಾಪತಿಯ ಪುತ್ರಿಯರು. ಈ ಇಬ್ಬರು ಸಹೋದರಿಯರ ಸ್ವಭಾವದಲ್ಲಿ ಬಹಳ ವ್ಯತ್ಯಾಸವಿತ್ತು. ಒಂದು ದಿನ ಕಶ್ಯಪ ಮಹರ್ಷಿಗಳು ಇಬ್ಬರು ಪತ್ನಿಯರಿಂದ ಪ್ರಸನ್ನರಾಗಿ ವರ ನೀಡುತ್ತಾ ಹೇಳುತ್ತಾರೆ, ನಿಮ್ಮ ಇಚ್ಛೆಯ ಅನುಸಾರ ವರ ಕೇಳಿ ಎಂದು. ಮಹರ್ಷಿಯ ಈ ಮಾತುಗಳನ್ನು ಕೇಳಿ ಕದ್ರು ಹೇಳುತ್ತಾಳೆ, ನನಗೆ ಒಂದೇ ಸಮಾನ ತೇಜಸ್ಸುಳ್ಳ 1000 ನಾಗಗಳನ್ನು ಪುತ್ರ ಸ್ವರೂಪದಲ್ಲಿ ವರ ಕೊಡಿ ಎಂದು. ನಂತರ ವಿನತ ಹೇಳುತ್ತಾಳೆ, ಬುದ್ಧಿ, ಶರೀರ ಹಾಗೂ ಪರಾಕ್ರಮದಲ್ಲಿ ಕದ್ರುವಿನ ಮಕ್ಕಳಿಗಿಂತ ಶ್ರೇಷ್ಠವಾದ ಕೇವಲ 2 ಮಕ್ಕಳನ್ನು ನೀಡಿ ಎಂದು ವರ ಬೇಡುತ್ತಾಳೆ. ನಂತರ ಕಶ್ಯಪ ಮಹರ್ಷಿಯು ಇಬ್ಬರಿಗೂ ಅವರು ಕೇಳಿದ ವರವನ್ನ ನೀಡಿ ತಪಸ್ಸಿಗಾಗಿ ಅರಣ್ಯಕ್ಕೆ ಹೋಗುತ್ತಾರೆ. ಕೆಲ ದಿನಗಳ ನಂತರ ಕದ್ರುವಿಗೆ 1000 ಮೊಟ್ಟೆ ಪ್ರಾಪ್ತವಾಗುತ್ತದೆ. ವಿನತಾಳಿಗೆ 2 ಮೊಟ್ಟೆಗಳು ಪ್ರಾಪ್ತವಾಗುತ್ತೆ. 500 ವರ್ಷಗಳಾದ ಮೇಲೆ ಕದ್ರುವಿನ 1000 ನಾಗ ಮಕ್ಕಳು ಮೊಟ್ಟೆಯಿಂದ ಹೊರಬಂದರು. ಆದರೆ ವಿನತಾಳ ಮೊಟ್ಟೆಯಿಂದ ಮಕ್ಕಳು ಹೊರಬರಲಿಲ್ಲ. ಇದನ್ನು ನೋಡಿ ದೇವಿ ವಿನತ ಲಜ್ಜಿತಳಾಗುತ್ತಾಳೆ. ನಂತರ ಕಾತುರದಿಂದ ಅವಳು ತನ್ನ ಕೈಯಾರೆ ಒಂದು ಮೊಟ್ಟೆಯನ್ನು ಒಡೆಯುತ್ತಾಳೆ. ಆಗ ಆ ಒಡೆದ ಮೊಟ್ಟೆಯಿಂದ ಅವಳ ಪುತ್ರ ಹೊರಬಂದನು. ಆದರೆ ಅವನ ಶರೀರದ ಮೇಲ್ಭಾಗವು ಪೂರ್ಣ ರೂಪದಲ್ಲಿ ವಿಕಾಸವಾಗಿದ್ದರೆ ಕೆಳಭಾಗವು ಇನ್ನೂ ಪಕ್ವವಾಗಿರಲಿಲ್ಲ. ಆಗ ಆ ಪುತ್ರನು ಕ್ರೋಧಿತನಾಗಿ ತನ್ನ ತಾಯಿಗೆ ಶಾಪ ನೀಡುತ್ತಾ ಹೇಳುತ್ತಾನೆ, ಅಮ್ಮ, ನೀನು ಲಾಭದ ವಶೀಭೂತಳಾಗಿ ನನ್ನನ್ನು ಅರ್ಧ ದೇಹ ಮಾಡಿಬಿಟ್ಟೆ. ಆದ್ದರಿಂದ ಮುಂದಿನ 500 ವರ್ಷಗಳ ಕಾಲ ಕದ್ರುವಿನ ದಾಸಿಯಾಗಿರು. ಈ 2 ಮೊಟ್ಟೆಯಲ್ಲಿರುವ ಮಗನಿಂದ ನಿನಗೆ ದಾಸತ್ವದಿಂದ ಮುಕ್ತಿ ಸಿಗಲಿ ಎಂದು ಹೇಳಿ ಆ ಪುತ್ರನು ಆಕಾಶಕ್ಕೆ ಹಾರಿ ಮರೆಯಾಗುತ್ತಾನೆ. ನಂತರ ಅವನು ಸೂರ್ಯಲೋಕಕ್ಕೆ ಹೋಗಿ ಸೂರ್ಯದೇವನ ಸಾರಥಿ ಆಗುತ್ತಾನೆ. ಮುಂದೆ ಅವನು ಅರುಣ ಎಂಬ ಹೆಸರಿನಲ್ಲಿ ಪ್ರಸಿದ್ಧನಾಗುತ್ತಾನೆ. ದಿನ ಕಳೆದಂತೆ ಒಂದು ದಿನ ಕದ್ರು ಹಾಗೂ ವಿನತ ಸಮುದ್ರ ಮಂಥನದಿಂದ ಹೊರಬಂದ ಉಚ್ಚೈಶ್ರವಸ್ ಎಂಬ ಅಶ್ವವನ್ನ ನೋಡುತ್ತಾರೆ. ಆಗ ವಿನತ, ಈ ಅಶ್ವದ ಬಗ್ಗೆ ನಿನಗೇನು ಅನಿಸುತ್ತದೆ ಎಂದು ಕದ್ರುವಿಗೆ ಕೇಳುತ್ತಾಳೆ. ಇದಕ್ಕೆ ಕದ್ರು, ಈ ಅಶ್ವದ ದೇಹ ಶ್ವೇತ ಬಣ್ಣ ಇದೆ ನಿಜ, ಆದರೆ ಇದರ ಬಾಲ ಕಪ್ಪು ಬಣ್ಣದ್ದಾಗಿದೆ ಎಂದು ಹೇಳುತ್ತಾಳೆ. ಕದ್ರುವಿನ ಮಾತು ಕೇಳಿದ ವಿನತ, ಈ ಅಶ್ವದ ಬಾಲ ನೀನು ಹೇಳಿದಂತೆ ಕಪ್ಪು ಬಣ್ಣವಾಗಿದ್ದರೆ ನಾನು ನಿನ್ನ ದಾಸಿಯಾಗುತ್ತೇನೆ, ಇಲ್ಲವಾದಲ್ಲಿ ನೀನು ನನ್ನ ದಾಸಿಯಾಗಬೇಕು ಎಂದು ಹೇಳುತ್ತಾಳೆ. ಈ ರೀತಿಯಾಗಿ ಅವರಿಬ್ಬರು ದಾಸತ್ವದ ಷರತ್ತು ಹಾಕಿಕೊಂಡು ಮರುದಿನ ಆ ಅಶ್ವವನ್ನ ನೋಡಲು ಹೋಗುವುದಾಗಿ ಮಾತನಾಡಿ ಮನೆಗೆ ಮರಳುತ್ತಾರೆ. ಮನೆಗೆ ಬಂದ ಕದ್ರು ವಿನತಾಳನ್ನು ದಾಸಿಯನ್ನಾಗಿ ಮಾಡಲೇಬೇಕೆಂದು ಯೋಚಿಸುತ್ತಾಳೆ. ಅದಕ್ಕಾಗಿ ತನ್ನ ಸಹಸ್ರ ನಾಗ ಮಕ್ಕಳನ್ನು ಕರೆದು, ನೀವೆಲ್ಲರೂ ನಾಳೆ ಉಚ್ಚೈಶ್ರವಸ್ ಅಶ್ವದ ಬಾಲಕ್ಕೆ ಸುತ್ತಿಕೊಳ್ಳಿ, ಇದರಿಂದ ನಾನು ದಾಸತ್ವದ ಷರತ್ತನ್ನು ಗೆಲ್ಲುತ್ತೇನೆ ಎಂದು ಮಕ್ಕಳಿಗೆ ಆದೇಶ ನೀಡುತ್ತಾಳೆ. ಆದರೆ ಈ ಕೆಲಸ ಮಾಡಲು ನಾಗಗಳು ಒಪ್ಪಲಿಲ್ಲ. ಇದು ಅಧರ್ಮವೆಂದವು ನಾಗಗಳು. ಕೋಪಗೊಂಡ ಕದ್ರು, ಕೌರವರ ರಾಜ ಜನಮೇಜಯನ ಮೂಲಕ ಇಡೀ ಈ ನಾಗ ಜನಾಂಗಗಳು ಕೊನೆಗೊಳ್ಳಲಿ ಎಂದು ಶಪಿಸುತ್ತಾಳೆ. ಶಾಪದಿಂದ ಭಯಗೊಂಡ ನಾಗಗಳು ತಮ್ಮ ತಾಯಿ ಹೇಳಿದ್ದನ್ನ ಮಾಡಲು ನಿರ್ಧರಿಸಿದರು. ತಮ್ಮ ತಾಯಿಯು ಶಾಪವನ್ನ ಹಿಂತೆಗೆದುಕೊಳ್ಳಬಹುದೆಂದು ಭಾವಿಸುತ್ತಾರೆ. ನಂತರ ತಾಯಿಯ ಆದೇಶದಂತೆ ಮರುದಿನ ಸರ್ಪಗಳು ಕುದುರೆಯ ಬಾಲವನ್ನ ಸುತ್ತಿಕೊಂಡವು. ಇದರಿಂದ ಆ ಬಾಲವು ಕಪ್ಪು ಬಣ್ಣದಂತೆ ಭಾಸವಾಯಿತು. ಕುದುರೆಯನ್ನು ನೋಡಲು ಬಂದ ವಿನತ ಕಪ್ಪು ಬಣ್ಣದ ಬಾಲವನ್ನ ನೋಡಿ ಶರತ್ತಿನಲ್ಲಿ ಸೋಲೊಪ್ಪಿಕೊಳ್ತಾಳೆ. ನಂತರ ಕದ್ರುವಿನ ದಾಸತ್ವವನ್ನ ಸ್ವೀಕರಿಸುತ್ತಾಳೆ. ಸಮಯ ಕಳೆದಂತೆ ವಿನತಾಳ 2 ಮೊಟ್ಟೆಯಿಂದ ಮಹಾ ತೇಜಸ್ವಿಯಾದ ಗರುಡನ ಜನ್ಮವಾಗುತ್ತೆ. ಗರುಡನು ಅತ್ಯಂತ ಬಲಶಾಲಿ ಹಾಗೂ ಬುದ್ಧಿಶಾಲಿಯಾಗಿದ್ದನು.
ನಂತರ ಅವನು ತನ್ನ ತಾಯಿ ವಿನತಾಳನ್ನು ಅರುಣನ ಶಾಪದಿಂದ ಮುಕ್ತಿಗೊಳಿಸುತ್ತಾನೆ. ಗರುಡನು ಕದ್ರುವಿನ ಮೋಸದ ದಾಸತ್ವದಿಂದ ವಿನತಾಳನ್ನ ಹೇಗೆ ಮುಕ್ತಗೊಳಿಸುತ್ತಾನೆ, ಗರುಡ ಮಹಾವಿಷ್ಣುವಿನ ವಾಹನವಾಗಿದ್ದು ಹೇಗೆ ಎಂಬುದನ್ನು ತಿಳಿಯಲು ಈ ವಿಡಿಯೋದ ಎರಡನೇ ಭಾಗವನ್ನು ತಪ್ಪದೇ ವೀಕ್ಷಿಸಿ.